ಸ್ಯಾಂಟೊ ರವಿಗೆ ಸರ್ಕಾರದಿಂದ ರಕ್ಷಣೆ ನೀಡುತ್ತಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಆರ್ ಧ್ರುವನಾರಾಯಣ ರವರು ಸಂಶಯವನ್ನು ವ್ಯಕ್ತಪಡಿಸಿರುತ್ತಾರೆ. ನಿಜವಾಗ ಕೂಡ ಇದು ಸರ್ಕಾರದ ಆಡಳಿತದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಬಡ ಹೆಣ್ಮಕ್ಕಳನ್ನ ಮಾರಾಟ ಮಾಡಿ ಎಂಥ ದ್ರೋಹವನ್ನು ಬಗೆದಂಥ ಈ ಒಬ್ಬ ವಿಷ ಜಂತುವನ್ನು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಇನ್ನು ಕಾಲ ವಿವರಣ ಮಾಡಿದೆ. ಕೂಡಲೇ ಬಂಧಿಸಬೇಕು ಮತ್ತು ವಿಚಾರಣೆನ ಹಾಲಿ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳ ಹತ್ರ ವಿಚಾರಣೆ ಮಾಡಿಸ್ಬೇಕು. ಇಲಾಖೆನೇ ಏನಾದರೂ ತನಿಖೆ ಮಾಡಿದ್ರೆ ಭಾಳ ಉನ್ನತ ವ್ಯಕ್ತಿಗಳು ಅವನ ಜೊತೆ ಶಾಮೀಲಾಗಿರೋದ್ರಿಂದ, ಮಂತ್ರಿಗಳು ಕೂಡ ಶಾಮೀಲಾಗಿರೋದ್ರಿಂದ ಆ ಒಂದು ತನಿಖೆಯಲ್ಲಿ ನಿಜಾಂಶ ಬಯಲಿಗಿಡಲು ಯಾಕೋ ಸಂಶಯ ಕಾಡ್ತಿದೆ. ಸೊ ಹಾಗಾಗಿ ಕೂಡಲೇ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಮತ್ತು ಅವನಲ್ಲಿ ತತ್ಕ್ಷಣ ಎಲ್ಲೇ ಇದ್ರೂ ಕೂಡ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಗೊತ್ತಾಗ ರಕ್ಷಣೆ ಮಾಡ್ತಾರೆ ಅಲ್ಲ. ಈಗ ತನಿಖೆ ಎಷ್ಟು ವಿಫಲ ಆಗಿದೆ ಅಂತಂದ್ರೆ ಅವನಿನ್ನೂ ಬಂಧಿಸೋಕೆ ಆಗಿಲ್ಲ, ಅವನಿನ್ನೂ ಬಂಧಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಎಷ್ಟೊಂದು ಗೃಹ ಇಲಾಖೆ ಯಾವ ರೀತಿ ಇದೆ, ಅವರ ಆಡಳಿತ ವೈಖರಿ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೋದಾಗಿದೆ. ರಕ್ಷಣೆ ಕೊಡ್ತಾ ಇದಾರೆ ಅನ್ನೋದು ಅನಿಸ್ತಾ ಇದೆ, ಸಂಶಯ ಇದೆ ನನಗೆ. ಯಾರಾದ್ರೂ ರಕ್ಷಣೆ ಕೊಡದೇನೆ ಅವನ್ನ ಬಂಧಿಸ್ಲಿಕ್ಕೆ ಇಷ್ಟು ಸಮಯ ಬೇಕಾಗಿತ್ತ? ಒಬ್ಬ ಕ್ರಿಮಿನಲ್ನ ಇಷ್ಟು ಸಮಯ ಬಿಟ್ಟು ಇನ್ನು ಬಂಧಿಸ್ಲಿಲ್ಲ ಅಂತಂದ್ರೆ ಅದರಿಂದ ಸರ್ಕಾರದಲ್ಲಿ ಯಾರೋ ಶಾಮೀಲಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಸೊ ಹಾಗಾಗಿ ಇನ್ನು ಕ್ಷಣ ಮಾತ್ರ ಅವ್ರನ್ನ ತಡ ಮಾಡಿದ್ರೆ ಕೂಡಲೇ ಬಂಧಿಸ್ಬೇಕು ಅಂತ ಹೇಳಿ ಬರ್ತಾರೆ.